ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಶಕ್ತಿ ದಿನೇ ದಿನೇ ಅಭಿವೃದ್ಧಿ ಆಗ್ತಾ ಇದೆ ಎಲ್ಲ ಕಾರ್ಪೊರೇಷನ್ ಚುನಾವಣೆ ನಾವು ಗೆದ್ವಿ ಗ್ರಾಮ ಪಂಚಾಯತಿ ಅತಿ ಹೆಚ್ಚು ಸೀಟ್ ನಾವು ಗೆದ್ವಿ ಮುಂದಿನ ರಾಜ್ಯ ಸರ್ಕಾರವನ್ನು ಬಿಜೆಪಿ ಇದೆ ಮುಂದಿನ ಕೇಂದ್ರ ಸರ್ಕಾರವನ್ನು ಬಿಜೆಪಿ ಇದೆ ಯಾರು ಕೇಂದ್ರ ನಾಯಕರು ಕಾಂಗ್ರೆಸ್ಗೆ ಮುಸ್ಲಿಮರನ್ನು ಮಾತ್ರ ನಂಬಿಕೊಂಡು ಹಂಗೋ ಹಿಂಗೋ ಇದ್ರು ಕಾಂಗ್ರೆಸ್ನವರು ನಮ್ಮನ್ನು ಬಿಟ್ಟು ಹೋಗಲ್ಲ ಬಿಟ್ಟು ಹೋಗಲ್ಲ ಬಿಟ್ಟು ಹೋಗಲ್ಲ ಇವತ್ತು ಸ್ಪಷ್ಟವಾಗಿ ಮುಸ್ಲಿಮರ ನಾಯಕ ನಾನು ಅಂತ ಅನ್ಕೊಂಡಿರುವಂತ ಸಿಎಂ ಇಬ್ರಾಹಿಂ ಅವರು ಹೇಳಿದ್ದಾರೆ ಈ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಯಾವುದೇ ಕಾರಣಕ್ಕೂ ಮತ್ತೆ ಹೋಗಲ್ಲ 14ನೇ ತಾರೀಕು ರಾಜೀನಾಮೆ ಕೊಡ್ತಿದ್ದಾರೆ ಎಷ್ಟು ವರ್ಷದಿಂದ ಕಾಂಗ್ರೆಸ್ನಲ್ಲಿ ಇದ್ದವರು ಅವರು ಯಾಕೆ ಕಾಂಗ್ರೆಸ್ ಬಿಟ್ಟು ಹೋಗ್ತೀನಿ ಮುಸ್ಲಿಂ ಲೀಡರು ಜಮೀರ್ ಅಹ್ಮದ್ ಎಲ್ಲಿಯಾರ ಇತ್ತೀಚೆಗೆ ಕಾಣ್ತಾರಾ ಎಲ್ಲಿಯಾರ ಜಮೀರ್ ಅಹ್ಮದ್ ಹುಡುಕ್ಬೇಕು ಜಮೀರ್ ಅಹ್ಮದ್ ಕಾಂಗ್ರೆಸ್ನಲ್ಲೂ ಇಲ್ಲ ಸಿದ್ದರಾಮಯ್ಯ ಅಂತಾಗೂ ಇಲ್ಲ ಡಿ ಕೆ ಶಿವಕುಮಾರ್ ಅವರು ಇಲ್ಲ ಇವತ್ತು ಭಾರತೀಯ ಜನತಾ ಪಾರ್ಟಿ ಜೊತೆಗೆ ಇಡೀ ದೇಶದಲ್ಲಿ ದಲಿತರು ಹಿಂದುಳಿದವರು ಭಾರತೀಯ ಜನತಾ ಪಾರ್ಟಿ ಜೊತೆಗೆ ಅತಿ ಹೆಚ್ಚು ಸಂಖ್ಯೆಯಲ್ಲಿದ್ದಾರೆ ಮೊನ್ನೆ ನಡೆದಂಥ ಕ್ಯಾಬಿನೆಟ್ ರಿಶಫಲ್ನಲ್ಲೂ ಕೂಡ 27 ಜನ ಹಿಂದುಳಿದವರಿಗೆ 20 ಜನ ದಲಿತರಿಗೆ 47 ಜನಕ್ಕೆ ಮಂತ್ರಿ ಮಾಡಿದ್ರು ನರೇಂದ್ರ ಮೋದಿಯವರು ಹಿಂದುಳಿದವರು ದಲಿತರು ಬಿ ಜೆ ಪಿ ಜೊತೆಗಿದ್ದಾರೆ ಮುಸಲ್ಮಾನರು ಮಾತ್ರ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಬಿ ಜೆ ಪಿ ಬರಲೋ ಬೇಡೋ ಅಂತ ಕಾಂಗ್ರೆಸ್ ಜೊತೆ ಅವರದೇ ಇವತ್ತು ಉಸಿರಿ ಇಟ್ಕೊಂಡಿರೋದು ಕಾಂಗ್ರೆಸ್ಸು ಮುಸಲ್ಮಾನರು ಅಕಸ್ಮಾತ್ ಕಾಂಗ್ರೆಸ್ ಬಿಟ್ಟು ಹೋದರೆ ಉಸಿರು ಕಟ್ಟಿ ಸತ್ತೋಗ್ತಾರೆ ಕಾಂಗ್ರೆಸ್ನವರು ಈಗ ಮುಸಲ್ಮಾನರು ಈಗ ಅರ್ಥ ಆಗ್ತಿದೆ ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ ಸ್ವತಂತ್ರ ಬಂದ 75 ವರ್ಷದ ನಂತರ ಕಾಂಗ್ರೆಸ್ ಕಾಂಗ್ರೆಸ್ಸಿನ ಮುಸಲ್ಮಾನರಿಗೆ ಅರ್ಥ ಆಗ್ತಾ ಇದೆ ನಮ್ಮನ್ನು ಬಳಸ್ಕೊಂಡ್ರು ಓಟಿಗೋಸ್ಕರ ನಮ್ಮ ಯಾವ ಅಭಿವೃದ್ಧಿನೂ ಮಾಡಲಿಲ್ಲ ಈಗ ಇಬ್ರಾಹಿಂ ಹೇಳಿದ್ದಾರೆ ಏನೋ ಒಬ್ಬೊಬ್ಬರೇ ಹೇಳ್ತಾ ಇದ್ದಾರೆ ನೋಡುವಂತ್ರಿ ಅತಿ ಹೆಚ್ಚು ಜನ ಕಾಂಗ್ರೆಸ್ನಲ್ಲಿರುವಂಥ ಮುಸಲ್ಮಾನರು ಹೊರಗೆ ಬರ್ತಾರೆ ಸಿಎಂ ಇಬ್ರಾಹಿಂನ ಅವ್ರ ಧೂಳು ನಮ್ಮ ಹತ್ರ ಬರಬಾರ್ದು ಹತ್ರನೂ ಸೇರಿಸಲ್ಲ ನಾವು ಅವ್ರನ್ನ ಮುಸಲ್ಮಾನರನ್ನ ಎಲ್ಲ ರಾಷ್ಟ್ರವಾದಿ ಮುಸಲ್ಮಾನರನ್ನ ಖಂಡಿತ ಭಾರತೀಯ ಜನತಾ ಪಾರ್ಟಿ ನಾವು ಸೇರಿಸ್ಕೋತೇವೆ ಸಿಎಂ ಇಬ್ರಾಹಿಂ ಯಾವ ಕಾರಣಕ್ಕೂ ನಾವು ಪಕ್ಷದೊಳಗೆ ಸೇವನ ತಗೊಳ್ಳಲ್ಲ